ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಏಯ್ಟ್ ತಗೊಂಡಿರೋದು ನೀವು ಟೆನ್ ಬೇಕಾದರೂ ತಗೋಬಹುದು ಸಿಂಗಲ್ ಸ್ಟೆಪ್ ಡಿಸೈನ್ ಇದು ವಿಥೌಟ್ ಕುಚ್ಚು ಅಂತ ಈ ಡಿಸೈನ್ ಮಾಡಿರೋದು ತುಂಬಾ ನೀಟಾಗಿ ಕಾಣಿಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದ್ಮೇಲೆ ಮೂರು ಚೈನ್ ಗಳನ್ನ ತಗೋಬೇಕು ಒಂದ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನ್ ಆದಮೇಲೆ ನೀಡಲ್ ಮೇಲೆ ಎರಡು ಸಲ ದಾರ ತಗೋಬೇಕು ತ್ರಿಬಲ್ ಕ್ರೋಶ್ ತಗೋಬೇಕು ನೋಡಿ ಈ ರೀತಿ ಎರಡು ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ನ ಇಡಬೇಕು ಒಂದು ಮೂರು ಇಲ್ಲ ನಾಲ್ಕು ಚೈನ್ ಅಷ್ಟು ಗ್ಯಾಪ್ನ ಬಿಟ್ಟು ನಾವು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ನಾವು ಇದಾದ್ಮೇಲೆ ನಾವು ಥ್ರೆಡ್ ನ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮೀಡಿಯಂ ಸೈಜ್ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನ ಇನ್ಸರ್ಟ್ ಮಾಡ್ಕೋಬಹುದು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಆದ್ಮೇಲೆ ನಾಲ್ಕು ಚೈನ್ ನ ತಗೋಬೇಕು ಇದು ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬೀಡ್ಸ್ ಎಷ್ಟು ದೊಡ್ಡದು ಆ ಥರ ಅದು ಅಂದ್ರೆ ಫುಲ್ ಬೀಡ್ಸ್ ಕವರ್ ಆಗೋ ಥರ ನೋಡಿ ಒಂದು ಸೈಡ್ ಈ ರೀತಿ ತಗೊಂಡು ಅಲ್ಲಿ ಏನು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ನೋಡಿ ಅಲ್ಲಿ ಆ ಗ್ಯಾಪಿಗೆ ಹೋಗಿ ಒಂದು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ಈ ತರ ಬೀಡ್ಸ್ನ ಅಲ್ಲಿ ಲಾಕ್ ಮಾಡ್ಕೊಳ್ಳೋದು ನಾಲ್ಕು ಚೈನ್ನ ತಗೊಂಡು ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಬೇಕು ಮಾಡ್ಕೋಬೇಕು ಅಲ್ಲಿ ಎಳೆದು ಆ ಕಡೆ ಆಗಿದ್ರೆ ನೆಕ್ಸ್ಟ್ ನಾವು ನೀಡಲ್ ಮೇಲೆ ಸಲ ದಾರ ತಗೊಂಡು ಈ ರೀತಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಮೂರು ಲೂಪ್ ಬರುತ್ತೆ ಮೂರು ಲೂಪಿಂದನೂ ಥ್ರೆಡ್ನ ಹೊರ್ಗಡೆ ತಗೊಬರ್ಬೇಕು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಹಾಫ್ ಡಬಲ್ ಕ್ರೋಶಗಳನ್ನ ನಾವು ಆ ತ್ರಿಬಲ್ ಕ್ರೋಶ ಏನ್ ತಗೊಂಡಿರ್ತೀವಲ್ವಾ ಅದಕ್ಕೆ ಹಾಕ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ಸಿಂಗಲ್ ಕ್ರೋಶದಲ್ಲೂ ಲಾಕ್ ಮಾಡ್ಕೋಬಹುದು ನಾನಿಲ್ಲಿ ಈ ರೀತಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಒಂದು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಿ ಅದು ಫುಲ್ ಕವರ್ ಆಗಬೇಕು ಅಲ್ಲಿ ತನಕ ನಾವು ಇದೇ ತರ ತಗೊಳ್ತಾ ಹೋಗ್ಬೇಕಾಗತ್ತೆ ಆರು ಇಲ್ಲ ಅಂದರೆ ಏಳು ಹಾಫ್ ಡಬಲ್ ಕ್ರೋಶನ್ನು ನಾವು ತಗೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಗ್ಯಾಪ್ ಉಳಿದೆ ಇರೋ ಥರ ನಾವು ಈ ರೀತಿ ನೀಟಾಗಿ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಪುಟ್ಟದಾಗಿ ನಮಗೆ ಆರ್ಚ್ ಬರುತ್ತೆ ಡಿಫ್ರೆಂಟಾಗಿ ಟೋಟಲ್ ಆಗಿ ಏಳು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊಂಡಿರೋದ್ ನಾನು ನೋಡಿ ಈ ಥರ ಕಾಣಿಸುತ್ತೆ ನಮಗೆ ಡಿಸೈನು ಇದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ಇಷ್ಟೇ ಇದು ಡಿಸೈನು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋದರೆ ಆಯ್ತು ನೋಡಿ ಪಕ್ಕದಲ್ಲಿ ಇನ್ನೂ ಒಂದು ಸಲ ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಈಗ ಮತ್ತೆ ಆರ್ಚ್ನ ಮಾಡ್ಕೊಳ್ಳೋದು ಮೂರು ಚೈನ್ ನ ತಗೋಬೇಕು ಒನ್ ಟೂ ತ್ರೀ ಇದು ಆದ್ಮೇಲೆ ತ್ರಿಬಲ್ ಕ್ರೋಶನ ತಗೊಳ್ಳೋದು ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಈ ರೀತಿ ಸ್ಟ್ಯಾಂಡಿಂಗ್ ಟೈಪ್ ಅಲ್ಲಿ ನೀಡಲ್ನ ಇಟ್ಟು ಒಂದು ಮೂರು ಇಲ್ಲ ನಾಲ್ಕು ಚೈನ್ ಆಗೋ ಅಷ್ಟು ಗ್ಯಾಪ್ನ ಬಿಟ್ಟರು ಸಾಕಾಗುತ್ತೆ ಅಲ್ಲಿ ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೊಂಡಾದ್ಮೇಲೆ ನಾವು ಇಲ್ಲಿ ಕ್ರಿಸ್ಟಲ್ ಬೀಟ್ಸ್ ಇನ್ಸರ್ಟ್ ಮಾಡ್ಕೊಳೋದು ಈ ರೀತಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಸಲ ಬೀಡ್ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ್ನ ತಗೊಂಡು ಈ ಕಡೆ ಬಂದು ಆ ತ್ರಿಬಲ್ ಕ್ರೋಶ ಏನಿದೆ ಅಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕು ಅಂದರೆ ಅದು ಎಡ್ಜಿಗೆ ಬರಬೇಕು ಆ ಥರ ಮಾಡ್ಕೋಬೇಕಾಗುತ್ತೆ ನಾವು ಮತ್ತು ನಾವಲ್ಲಿ ಹಾಫ್ ಡಬಲ್ ಕ್ರೋಶಗಳನ್ನು ನೀಟಾಗಿ ತ್ರಿಬಲ್ ಕ್ರೋಶಕ್ಕೆ ತಗೊಳ್ತಾ ಹೋಗೋದು ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡೋದ್ರಿಂದ ನಮಗೆ ಕಲ್ಲರು ಹೋಗೋದಿಲ್ಲ ಕಾಸ್ಟ್ಲಿ ಸ್ಯಾರಿಗಳಾಗಿರ್ಬೋದು ಇಲ್ಲ ಮೈಸೂರು ಸಿಲ್ಕ್ ಸ್ಯಾರಿಗಳಾಗಿರ್ಬೋದು ಆದಷ್ಟು ನೀವು ಕ್ರಿಸ್ಟಲ್ ಬೀಡ್ಸ್ಗಳನ್ನೇ ಹಾಕಿ ಕ್ರಿಸ್ಟಲ್ ಬೀಡ್ಸ್ ಆದರೆ ಕಲ್ಲರ್ ಯಾವತ್ತಿಗೂ ಶೇಡ್ ಆಗಲ್ಲ ನೋಡಿ ಈ ರೀತಿ ನಾವು ಆ ತ್ರಿಬಲ್ ಕ್ರೋಶಕ್ಕೆ ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಹೋಗೋದಷ್ಟೇ ತುಂಬ ಈಸಿಯಾಗಿ ಮಾಡ್ತಾ ಹೋಗ್ಬೋದು ಬೇಗನೂ ಮುಗ್ದೋಗುತ್ತೆ ಹೋಗುತ್ತೆ ಡಿಸೈನು ಒಂದು ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ ನಿಮಗೆ ನೋಡಿ ಈ ರೀತಿ ಎಲ್ಲ ಥರನು ಸೇರಿಸ್ಕೊಂಡು ನಾವು ಡಿಸೈನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಇಲ್ಲಿ ನಾನಿಲ್ಲಿ ಟೋಟಲ್ ಆಗಿ ಏಳು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ಡಿಸೈನು ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ಒಂದು ಎರಡು ಮೂರು ಮೇಲೆ ಒಂದು ನಾಲ್ಕು ಚೈನ ತೊಗೊಂಡು ಕುಚ್ಚು ಕೂಡ ಕಟ್ಕೋಬೋದು ಕುಚ್ಚು ಬೇಕು ಅಂದರೆ ಇಲ್ಲ ಅಂದರೆ ಬರೀ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡ್ತೀವಲ್ವ ಇನ್ನೊಂದು ಸಲ ಲಾಕ್ ಮಾಡಿ ಮತ್ತೆ ನಾವಲ್ಲಿ ಮೂರು ಚೈನ ತೊಗೊಂಡು ತ್ರಿಬಲ್ ಕ್ರೋಶನ್ನು ತೊಗೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಿಫಾಗಿ ನಿಲ್ಲುತ್ತೆ ಡಿಸೈನ್ ಕೂಡ ಅಷ್ಟೇ ಈಸಿ ಇದೆ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಹಾಕುವಂತ ಡಿಸೈನ್ ಇದು ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟ್ ಅಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿದ್ದೀನಿ ಎಂಡಿಂಗ್ ಅಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ತಗೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡ್ರೆ ಆಯ್ತು ನಿಮ್ಗೆ ಏನಾದ್ರು ಕೊಚ್ಬೇಕು ಅಂತ ಹೇಳಿದ್ರೆ ಒಂದು ಮೂರು ಆರ್ಚ ಆದಮೇಲೆ ನಾಲ್ಕು ಚೈನ ತಗೊಂಡು ಕುಚ್ಚು ಕೂಡ ಕಟ್ಕೋಬೋದು ನಾನಿಲ್ಲಿ ವಿತೌಟ್ ಕುಚ್ಚು ಅಂತ ಈ ಡಿಸೈನ್ ಮಾಡಿರೋದು ಕೆಲವರಿಗೆ ಗ್ರ್ಯಾಂಡ್ ಡಿಸೈನ್ಗಳು ಇಷ್ಟ ಆಗಲ್ಲ ಸಿಂಪಲ್ ಆಗಿ ಒಂದು ಡಿಸೈನ್ ಬೇಕು ಅಂತಾರೆ ಕುಚ್ಚು ಬೇಡ ಅಂತಾರೆ ಹಾಗೆ ಬೀಟ್ಸ್ ಕಲರ್ ಹೋಗ್ಬಾರ್ದು ಅಂತಾರೆ ಅಂಥವರಿಗೆ ನೀವು ಈ ರೀತಿ ಡಿಸೈನ್ ಟ್ರೈ ಮಾಡ್ಕೋಬಹುದು ಈ ಬ್ಲೌಸ್ ಸ್ಲೀವ್ ಇರುತ್ತೆ ನೋಡಿ ಅದಕ್ಕೆ ಕೂಡ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೋಬಹುದು ಚಿಕ್ಕದಾಗಿರೋ ಕ್ರಿಸ್ಟಲ್ ಬೀಟ್ ಸಿಗುತ್ತೆ ಅದನ್ನು ಹಾಕಿ ಕೂಡ ಮಾಡ್ಕೋಬೋದು ಹಾಕ್ದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ಸ್ಟಿಫಾಗಿ ನಿಲ್ಲುತ್ತೆ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಒಂದು ಹಾಕ್ತೀನಿ ಅಂದರೆ ಒಂದು ಒಂದೂವರೆ ಗಂಟೆ ಒಳಗಡೆನೆ ಈ ಡಿಸೈನ್ನ ಹಾಕಿ ಮುಗಿಸ್ಕೋಬೋದು ಟ್ರೈ ಮಾಡಿ ನೋಡಿ ಈಸಿ ಇದೆ ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ಕಲರ್ ಕೂಡ ಶೇಡ್ ಆಗೋಲ್ಲ ಹಾಗೆ ನೀವು ಪರ್ಲ್ ಬೀಡ್ಸ್ ಇದ್ರೆ ಅದನ್ನ ಕೂಡ ನೀವು ಇನ್ಸರ್ಟ್ ಮಾಡ್ಕೋಬೋದು ದುಪ್ಪಟ್ಟಗಳಿಗೂ ಈ ರೀತಿ ಡಿಸೈನ್ ಹಾಕ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಫೋರ್ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ಕ್ರಿಸ್ಟಲ್ ಬೀಡ್ಸ್ ಅಲ್ದಲೇ ಬೇರೆ ತರ ಬೀಡ್ಸ್ ಹಾಕಿದ್ರೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು